ನಾವು ಹಿಂದುಳಿದ ವರ್ಗಗಳು ಅಂತ ನಮ್ಮನ್ನು ಕರ್ಕೊಳ್ತೀವಿ. ಆದರೆ ಆಕ್ಚುಲಿ ನಾವು ಹಿಂದುಳಿದವರಲ್ಲ, ಹಿಂದುಳಿದದ್ದು ಪಟ್ಟವರು, ಹಿಂದುಳಿದದ್ದು ಪಟ್ಟವರು ಅಷ್ಟೇ. ನಾವು ನಮ್ಮನ್ನು ಹಿಂದುಳಿದವರನ್ನಾಗಿ ಮಾಡಿದವರು, ಹಿಂದುಳಿದವರನ್ನಾಗಿ ಮಾಡಿ ಈಗ ಅವರು ನಮ್ಮ ಗುಂಪಿಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಬಹುಶಃ ನಾನು ಲಿಂಗಪ್ಪನವರು ಮಾತಾಡದೇ ಇರೋ ದಿನವೇ ಇಲ್ಲ. ದಿನಕ್ಕೆ ಕನಿಷ್ಠ 2-3 ಸಾರಿ ಆದರೂ ಮಾತಾಡ್ತೀವಿ. ಏ ಕಷ್ಟ ಎಷ್ಟೇ ಕಷ್ಟ ಇದ್ದರೂ ಕೂಡ ಒಂದು ಸಾರಿ ಆದರೂ ಮಾತಾಡ್ತೀವಿ. ನಮಗೆ ಈ ಸಬ್ಜೆಕ್ಟ್ ಬಿಟ್ಟು ಬೇರೆ ಇದುವರೆಗೂ ನಾವು ಮಾತಾಡೇ ಇಲ್ಲ. ಈ ಹಿಂದುಳಿದ ವರ್ಗಗಳ ಸಬ್ಜೆಕ್ಟ್ ಬಿಟ್ಟು ಬೇರೆ ಏನೂ ಮಾತಾಡೇ ಇಲ್ಲ, ಇಬ್ಬರೂ ಮಾತಾಡಿಲ್ಲ ಇವತ್ತವರೆಗೂ ಕೂಡ. ನನಗೆ ಈ ಪುಸ್ತಕಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಒಂದಿಷ್ಟು ಭಾಷೆಗಳು ಎಲ್ಲ ಮಾಡಲಿಕ್ಕೆ ಓಡಾಡುವಂಥ ಸಂದರ್ಭದಲ್ಲಿ ನಾನು ಬ್ಯಾಗಲ್ಲಿ 2 ಪುಸ್ತಕ ಇಟ್ಕೊಂಡಿದ್ದೆ. ಅದು ಮೊದಲನೇ ಲಿಂಗಪ್ಪನವರ ಮೊದಲನೇ ಮತ್ತು 2ನೇ ಪುಸ್ತಕ. ಈಗ ಈ 3ನೇ ಪುಸ್ತಕ ಕೂಡ ನಾನು ಬ್ಯಾಗಲ್ಲಿ ಇಟ್ಕೋಬೇಕಾಗತ್ತೆ, ಯಾಕಂದರೆ ಇದೊಂದು ರೆಫರೆನ್ಸ್ ಪಾಯಿಂಟ್ ಅಂತೇಳಿ ನಾನು ನಂಬ್ಕೊಂಡಿದ್ದೇನೆ. ಯಾವ ರೀತಿ ರೆಫರೆನ್ಸ್ ಅಂತ ಹೇಳಿದ್ರೆ, ಅನೇಕ ಜನ ಮಿಲ್ಲರ್ ಕಮಿಷನ್ ರಿಪೋರ್ಟ್ ಆಗಲಿ, ಹಾವನೂರು ಕಮಿಷನ್ ರಿಪೋರ್ಟ್ ಆಗಲಿ, ಚಿನ್ನಪ್ಪರೆಡ್ಡಿ ಕಮಿಷನ್ ರಿಪೋರ್ಟ್ ಆಗಲಿ, ಅಥವಾ ಮಂಡಲ್ ಕಮಿಷನ್ ರಿಪೋರ್ಟ್ ಆಗಲಿ, ಯಾವುದನ್ನು ಓದ್ಲಿಕ್ಕೆ ಆಗಲ್ಲ. ಅವು ವಾಲ್ಯೂಮ್ಸ್ ಇದ್ದಾವೆ, ಓದ್ಲಿಕ್ಕೆ ಆಗಲ್ಲ. ಆದರೆ ಅದರಲ್ಲಿರುವಂತಹ ಕ್ರೀಮ್ ಇದೆಯಲ್ಲ, ಆ ಕ್ರೀಮ್ ಆಫ್ ವಿಸ್ಡಮ್ ಅಂತ ನೀವೇನು ಕರಿತೀವಿ, ಅದನ್ನು ಈ ಪುಸ್ತಕಗಳಲ್ಲಿ ಭಾಳ ಶ್ರಮಪಟ್ಟು, ಭಾಳ ಓದಿ, ಭಾಳ ಅದನ್ನು ನೋಟ್ ಮಾಡಿಕೊಂಡು ಬರೆಯುವಂಥದ್ದು ನಾನು ಲಿಂಗಪ್ಪನವ್ರೊಬ್ಬರನ್ನೇ ನೋಡಿದ್ದು. ನಾವೆಲ್ಲ ಅನೇಕ ವರ್ಷಗಳಿಂದ ಬರಿತಾ ಇದ್ದೀವಿ ಹಿಂದುಳಿದ ವರ್ಗಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ. ಆದರೆ ಇಷ್ಟು ಸೀರಿಯಸ್ ಆಗಿ, ಇಷ್ಟು ಗಂಭೀರವಾಗಿ ಯಾರು ಕೂಡ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು, ಮೀಸಲಾತಿ ಮತ್ತು ಹಿಂದುಳಿದ ವರ್ಗಗಳು ಮತ್ತು ಸಂವಿಧಾನವನ್ನು ಇಟ್ಕೊಂಡು ಮಾತಾಡಿದಂಥದ್ದು ಕರ್ನಾಟಕದಲ್ಲಿ ಬಹುಶಃ ಯಾರು ಮಾಡಿಲ್ಲ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಇಲ್ಲಿ ನನಗೆ ಒಂದು ಕಡೆ ವಾಲ್ಯೂಮ್ಸ್ ಆಫ್ ರಿಪೋರ್ಟ್ಸ್ ಇದ್ದಾವೆ, ಮತ್ತೊಂದು ಕಡೆ 1931ವರೆಗೂ ಇರುವಂಥ ಸ್ಟ್ಯಾಟಿಸ್ಟಿಕ್ಸ್ ಇದ್ದಾವೆ, ಅದು ಬಂದ ನಂತರ ಇರುವಂಥ ಸ್ಟ್ಯಾಟಿಸ್ಟಿಕ್ಸು ಇದ್ದಾವೆ, ಮತ್ತೊಂದು ಕಡೆ ಅನೇಕ ಸರ್ಕಾರಿ ಆದೇಶಗಳಿದ್ದಾವೆ, ಆಯಾ ಕಾಲಘಟ್ಟದಲ್ಲಿ ಬಂದಂಥ ಆದೇಶಗಳು. ಫಾರ್ ಎಕ್ಸಾಂಪಲ್, ಕಳೆದ ಸರ್ಕಾರ ಇದ್ದಾಗ 3 ಕಮಿಷನ್ಗಳು ಮಾಡಿದ್ರು, ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ನು, ಒಂದು ಮತ್ತೊಂದು ಜಸ್ಟಿಸ್ ಆರ್ಡಿ ಕಮಿಷನ್ನು, 3ನೇದು ನಮ್ಮ ಭಕ್ತವತ್ಸಲ ಕಮಿಷನ್ ಅಂತ 3 ಕಮಿಷನ್ಗಳು ಮಾಡಿದ್ರು. ಆ 3 ಕಮಿಷನ್ಗಳು ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಲಿಂಗಪ್ಪನವ್ರ ಪುಸ್ತಕ ಓದಿದ್ರೆ ಮಾತ್ರ ಅದು ಗೊತ್ತಾಗೋದು. ಅವ್ರಿಗೆ ಅಲ್ಲಿಗೂ ಕೂಡ ಭಕ್ತವತ್ಸಲ ಕಮಿಷನ್ ಸಿಕ್ಕಿಲ್ಲ. ನನಗೆ ಅನೇಕ ಸಲ ಕೇಳಿದ್ರೆ, ಸರ್ ನೀವಾದರೂ ಅದನ್ನ ಪಡ್ಕೊಳ್ಳೋಕ್ಕಾಗತ್ತಾ ನೋಡಿ ಸರ್ ಅಂತ ಹೇಳ್ಬಿಟ್ಟಿದ್ದೆ. ಆದರೆ ಅವ್ರು ಕೊಟ್ಟಿರುವಂಥ ಜಸ್ಟ್ ಮೇಲೇ ಒಂದು ಲೇಖನ ಬರೀತಾರೆ. ಅದರ ಅರ್ಥ ಏನು ಅಂತೇಳಿದ್ರೆ, ಈ ಕಮಿಷನ್ಸು, ಬಂದಿರುವಂಥ ಸರ್ಕಾರಿ ಆಜ್ಞೆಗಳು, ಜಡ್ಜ್ಮೆಂಟ್ಗಳು, ಭಾಳ ಇಂಪಾರ್ಟೆಂಟಾಗಿ ಜಡ್ಜ್ಮೆಂಟ್ಗಳು, ಆ ಜಡ್ಜ್ಮೆಂಟ್ಗಳನ್ನು ಬಹುಶಃ ಅಷ್ಟು ಸೀರಿಯಸ್ ಆಗಿ ಓದಿ ನೋಟ್ ಮಾಡಿ ಬರೆದಂಥ ಇದ್ದ ವ್ಯಕ್ತಿ ನಾನಂತೂ ನೋಡಿಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ, ಈ ಪುಸ್ತಕಗಳನ್ನು ನಾನು ಈ ಕ್ರೀಮ್ ಆಫ್ ವಿಸ್ಡಮ್ ಅಂತ ಕರಿತೀನಿ. ಆ ವಿಸ್ಡಮನ್ನು ಅವರು ಕೊಟ್ಟಿರುವಾಗ ನಾವು ಅದನ್ನೂ ಓದದೇ ಇದ್ದರೆ ನಿಜವಾಗ ಕೂಡ ನಾವು ಭಾಳ ಲಾಸನ್ನು ಅನುಭವಿಸ್ತೇವೆ. ಯಾಕಂದರೆ ನಾವು ಹಿಂದುಳಿದ ವರ್ಗಗಳು ಅಂತ ನಮ್ಮನ್ನು ಕರ್ಕೊಳ್ತೀವಿ, ಆದರೆ ಆ್ಯಕ್ಚುಲಿ ನಾವು ಹಿಂದುಳಿದವರಲ್ಲ, ಹಿಂದುಳಿದದ್ದು ಪಟ್ಟವರು, ಹಿಂದುಳಿದದ್ದು ಪಟ್ಟವರು ಅಷ್ಟೇ. ನಾವು ನಮ್ಮನ್ನು ಹಿಂದುಳಿದವರನ್ನಾಗಿ ಮಾಡಿದವರು, ಹಿಂದುಳಿದವರನ್ನಾಗಿ ಮಾಡಿ ಈಗ ಅವರು ನಮ್ಮ ಗುಂಪಿಗೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆ ಸ್ಥಿತಿಯಲ್ಲಿರುವಂಥವ್ರು. ಹಾಗಾಗಿ ಈ ಪುಸ್ತಕಗಳನ್ನು ನನಗಂತೂ ಇದೊಂದು ರೆಫರೆನ್ಸ್ ಪಾಯಿಂಟು. ನಾರಾಯಣ್ ಭಾಳ ಚೆನ್ನಾಗಿ ಹೇಳಿದ್ರು, ಇದೊಂದು ಮ್ಯಾನಿಫೆಸ್ಟೋ ಅಂತೇಳ್ಬಿಟ್ಟಿದೆ, ಹಿಂದುಳಿದ ವರ್ಗಗಳ ಮ್ಯಾನಿಫೆಸ್ಟೋ ಅಂತೇಳ್ಬಿಟ್ಟು. ಬರೀ ಹಿಂದುಳಿದ ವರ್ಗಗಳ ಮ್ಯಾನಿಫೆಸ್ಟೋ ಅಲ್ಲ, ಮೀಸಲಾತಿಯ ಮ್ಯಾನಿಫೆಸ್ಟೋ ಕೂಡ ಹೌದು ಅಂತೇಳ್ಬಿಟ್ಟು ನಾನು ಮೂಲಕ ಹೇಳ್ತಾ, ಯಾಕಂದರೆ ಮುಸ್ಲಿಂ ರಿಸರ್ವೇಷನ್ ಬಗ್ಗೆ ಇಶ್ಯೂ ಬಂತು. ಪ್ರತಿದಿನ ಮೋದಿ ಅವರು ಹೇಳ್ತಾ ಇದ್ದಾರೆ, ಎಷ್ಟು ಸಾರಿ ಹೇಳಿದ್ರು ಕೂಡ ಅವ್ರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿನೆಲ್ಲ ಕಿತ್ತು ಮುಸ್ಲಿಮ್ಸ್ಗೆ ಕೊಟ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟಿದ್ದೆ. ಅಂಥ ಸುಳ್ಳುಗಳಿಗೆ ಇಲ್ಲಿ ಭಾಳ ಸ್ಪಷ್ಟವಾದ ಉತ್ತರ ಇದೆ. ಮುಸ್ಲಿಂ ಮೀಸಲಾತಿ ಬಗ್ಗೆ ಕೂಡ ಅಷ್ಟೇ ಅತ್ಯಂತ ಸ್ಪಷ್ಟವಾದಂತಹ ಒಂದು ನಿಲುವು ತಗೊಂಡಂತಹ ಒಂದು ಲೇಖನವನ್ನು ನಮ್ಮ ಲಿಂಗಪ್ಪನವರು ಬರ್ತಿದ್ದಾರೆ. ಹಾಗಾಗಿ ಈ ಪುಸ್ತಕಗಳು ಭಾಳ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರತಿಯೊಬ್ಬರೂ ಇದನ್ನು ಓದಿ ಅದನ್ನು ರೆಫರೆನ್ಸ್ಗೋಸ್ಕರ ಇಟ್ಕೋಬೇಕು. ನಮ್ಮಂಥ ಅಡ್ವೊಕೇಟ್ಸ್ ಅಂತೂ ಅನೇಕ ಕೇಸ್ಗಳಲ್ಲಿ ನಾವು ನಮ್ಮ ಸಬ್ಮಿಷನ್ಸ್ ಮಾಡುವಾಗಲೂ ಕೂಡ ಇವುಗಳನ್ನ ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಇನ್ನಷ್ಟು ಬರೀಲಿ ಲಿಂಗಪ್ಪನವರು. ನಾರಾಯಣ್ ಹೇಳ್ದಂಗೆ ಈ 3 ಪುಸ್ತಕಗಳನ್ನು ಸೇರಿಸಿ ಒಂದು ವಾಲ್ಯೂಮ್, ದೊಡ್ಡ ವಾಲ್ಯೂಮೇ ಮಾಡಲಿ.
ವಾಲ್ಯೂಮ್ ಯಾಕಂದ್ರೆ ಎಲ್ಲ ಒಂದೇ ಕಡೆ ಇರುತ್ತೆ ಅದನ್ನ ಲಿಂಗಪ್ಪನವರು ಮಾಡ್ತಾರೆ ಅಂತ ಹೇಳಿ ಹೇಳ್ತಾ ಇನ್ನಷ್ಟು ಬರೀಲಿ ಅಂತ ಹೇಳಿ ನಾನು ಅವರಿಗೆ ಇನ್ನಷ್ಟು ಗೌರವವನ್ನು ತಲುಪಿಸಿ ಇತ್ತ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ